ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಮೊದಲು ಒಂದು ವಿದ್ಯಾರ್ಥಿಗಳೇ, ಯಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅವರು ಹೋಗಿ ತಮ್ಮ ಇಲಾಖೆಗೆ ಭೇಟಿ ನೀಡಿ ಆಲ್ರೆಡಿ ಎಲ್ಲರೂ ಕೂಡ ಕೇಳಿದ್ದೀರಾ ಏನು ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೋತೀನಿ. ಯಾರಿಗೆ ಬಂದಿಲ್ಲ ಅವರು ತಮ್ಮ ಇಲಾಖೆನ ಕಾಂಟ್ಯಾಕ್ಟ್ ಮಾಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿಕೊಂಡು ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನಂತರ ಬಂದುಬಿಟ್ಟು ಮೇನ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ, ಇಲ್ಲಿ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಮೇನ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ, ನಮ್ಮದು ಸ್ಕಾಲರ್ಶಿಪ್ ಇನ್ನೂ ಬಂದಿಲ್ಲ. ನಾವು ತಾಲೂಕು ಆಫೀಸ್ಗೆ ಹೋಗಿದ್ದು, ತಾಲೂಕು ಆಫೀಸ್ ಕೂಡ ಭೇಟಿ ಮಾಡಿದ್ದು, ಅವರು ನಿಮ್ಮ ಗೌರ್ಮೆಂಟ್ ಹೋಲ್ಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಗೌರ್ಮೆಂಟ್ ಅವರು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಂಗೆ ಕೂಡ ಎರಡು ಮೂರು ದಿನ ಡೌಟ್ ಇತ್ತು, ಗೌರ್ಮೆಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ತಾಲೂಕು ಆಫೀಸರ್ ಕೂಡ ಹಿಂಗಂತಿದ್ದಾರೆ, ಯಾಕೆ ಕೊಡ್ತಿಲ್ಲ ಅಂತ. ಅದ್ರ ಬಗ್ಗೆ ಏನು ಹೇಳೋದಂದ್ರೆ, ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೊನ್ನೆ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅನ್ವಿತ್ ಕಡೆ ಅವರು ಕೂಡ ತಿಳಿಸಿದ್ದಾರೆ ಏನಂದರೆ, ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಸ್ಕಾಲರ್ಶಿಪ್ ಬರಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟು. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಸ್ಕಾಲರ್ಶಿಪ್ ಬರಲ್ಲ. ತಮ್ಮ ಸರ್ಕಾರ ಅಥವಾ ತಮ್ಮ ಮನೆಯ ಸಚಿವರು ಕೂಡ ತಿಳಿಸಿದ ಪ್ರಕಾರ 13,000 ಓನ್ಲಿ 13,000 ವೆರಿಫೈಡ್ ಪ್ರೊಫೈಲ್ ವಿದ್ಯಾರ್ಥಿಗಳು. ಅಂದರೆ ಯಾವೆಲ್ಲ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿದ್ದೀರಾ ಅದರಲ್ಲಿ 13,000 ವೆರಿಫೈಡ್, ಯಾರು ವೆರಿಫೈಡ್ ಆಗಿರ್ತೀರ 13,000 ವಿದ್ಯಾರ್ಥಿಗಳು ಅವ್ರಿಗೆ ಮಾತ್ರ ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು 13,000 ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಯಾಂಕ್ಷನ್ ಆಗುತ್ತೆ ಬರುತ್ತೆ ಅಂತ ತಿಳಿಸಿದ್ದಾರೆ. ಯಾವ್ದಾದ್ರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ ಅಂತ ಅವರು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿದೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಯಾವ್ದಾದ್ರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. 13,000 ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತೇಳಿ ಕನ್ಫರ್ಮೇಷನ್ ಕೂಡ ಸಿಕ್ಕಿದೆ ಮೊನ್ನೆ ಅನ್ವಿತ್ ಕಡೆಯಲ್ಲಿ. ನಾನು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ಏನಾಗಿದೆ ಅಂದರೆ 13,000 ವಿದ್ಯಾರ್ಥಿಗಳಿಗೆ ಮಾತ್ರ ಬರ್ತದೆ, ಬೇರೆ ವಿದ್ಯಾರ್ಥಿಗಳಿಗೆ ಬರಲ್ಲ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಕೂಡ ಆಗ್ತಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಸ್ಟಡಿ ಮಾಡೋಕ್ಕಾಗ್ತಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಏನಂದರೆ ನಮ್ಮ ಇಂಜಿನಿಯರಿಂಗ್ ಅಥವಾ ಏನಾದರೂ ಒಂದು ಓದ್ತಿದ್ದೀರಂದರೆ ಅದನ್ನು ಬಿಟ್ಟು ಹೋಗೋ ಪರಿಸ್ಥಿತಿಗೆ ಬಂದಿದೆ. ಈ ಥರ ಎಜುಕೇಷನ್ ತಂದಿಟ್ಟಿದ್ದಾರೆ, ಈ ಥರ ಸರ್ಕಾರದವರು ಮಾಡ್ತಾಯಿದ್ದಾರೆ ಸರ್ಕಾರದವರು. ಮತ್ತು ಈ ಕಡೆ ಮೆಂಟೆನೆನ್ಸ್ ಕೂಡ ಕೊಡ್ತಾಯಿಲ್ಲ, ಮೆಂಟೆನೆನ್ಸ್ ಕೂಡ ಕೊಡಲ್ಲ ಅಂತ ಅನೌನ್ಸ್ಮೆಂಟ್ ಕೂಡ, ಮೆಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಮೆಂಟೆನೆನ್ಸ್ ಅಮೌಂಟ್ ಬರ್ತಾಯಿದೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಮೆಂಟೆನೆನ್ಸ್ ಅಮೌಂಟ್ ಕೂಡ ಬರೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಈ ಥರ ಸರ್ಕಾರ ಆಟ ಆಡ್ತಿದೆ, ಸರ್ಕಾರದ ಆಟದಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಾಯಿದೆ. ಕೇಳಿದರೆ ದುಡ್ಡಿಲ್ಲ ಅಂತಾರೆ, ಇನ್ನೂ ಕೂಡ ಸ್ಯಾಂಕ್ಷನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಬಟ್ ಈಗ ವಾಸ್ತವ ಸ್ಥಿತಿ ಬಂದ್ಬಿಟ್ಟು ಈಗಿದೆ, ಕೇವಲ 13,000 ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ತಿಳಿಸಿದ್ದಾರೆ. ಮಾನವೀಯ ದೃಷ್ಟಿಯಿಂದ ಮಾತ್ರ ಮಾಡ್ತಿದ್ದೀವಿ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೊಡಬೇಡಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಮತ್ತು ಇನ್ನು ಮೆಂಟೆನೆನ್ಸ್ ಅಮೌಂಟ್ ಕೂಡ ನಡೆಯುವಾಗ ಬಂದಿಲ್ಲ, ಸರ್ಕಾರದ ತಪ್ಪು, ಸರ್ಕಾರ ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಿದೆ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದೆ ಅವ್ರು ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆ ವಿದ್ಯಾರ್ಥಿಗಳ ಜೊತೆ ಸರ್ಕಾರ ದಯವಿಟ್ಟು ಆಟ ಆಡ್ತಾಯಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.